ಯಾಕೆ ಹಿಂಗಾಡ್ತಿದ್ಯಾ? ಸಾರಿ, ಇದು ಲವ್ವಲ್ಲ ತಾನೆ? ಆಕ್ಚುಲಿ ಹೇ, ಇದೆಲ್ಲ ನನ್ನ ಹತ್ರ ಇಟ್ಕೋಬೇಡ. ಗಜಾನನಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಗಜಾನನ್ ಬರ್ಡೇನಾ? ನಾನೇನ್ ಮಾಡ್ತಾ ಇದ್ದೀನಿ ಇಲ್ಲಿ? ಶಂಕರ್ ನಿನ್ ಮೇಲೆ ಸಾಕ್ಷಿ ಇಟ್ಕೊಂಡು ಕೇಸ್ ಹಾಕ್ತಾನಂತೆ. ಪ್ರೂವ್ ಆದ್ರೆ ಜೈಲಲ್ಲೇ ಇರ್ಬೇಕಾಗುತ್ತೆ. ಕೇಸ್ ಹಾಕಿದ್ರೆ ಭಯ ಪಡ್ತೀನಿ ಅನ್ಕೊಂಡಿದ್ದಾನ? 25 ವರ್ಷದ ಫ್ರೆಂಡ್ಶಿಪ್, 10 ವರ್ಷದ ಸಂಬಂಧ, ಇಲ್ಲೋಡು ಅವನ್ ತಂಗಿನೇ ಕೊಟ್ಟು ಮದುವೆ ಮಾಡಿದ್ದಾನೆ. 5 ವರ್ಷದಿಂದ ನಾವಿಬ್ರು ಸೇರಿ ಮಾಡಿದ ಒಂದು ಬಿಸ್ನೆಸ್ ಅಲ್ಲಿ ನನ್ನಿಂದ ಒಂದು ಸಣ್ಣ ತಪ್ಪಾಯ್ತು. ನನ್ನ ಸಾರಿ ಕೇಳು ಅಂದ, ನಾನು ಕೇಳಲ್ಲ ಅಂದೆ. ಗಜಾನನು ಆ ಕೋಪದಲ್ಲಿ ನನ್ನ ಲೂಪ್ ಹೋಲ್ಸ್ ಎಲ್ಲ ಇಟ್ಕೊಂಡು ನನ್ನ ಮೇಲೆ ಕೇಸ್ ಹಾಕಿದ್ರೆ ನಾನು ಸುಮ್ಮನೆ ಇದ್ಬಿಡ್ತೀನ. ನಾನ್ ಜೈಲ್ಗೆ ಹೋದ್ರೂ ಸರಿ, ಹೊರಗಡೆ ಅವನು ಬದುಕಿರೋದಿಲ್ಲ. ಏನ್ರಿ, ಸ್ವಲ್ಪ ಯೋಚನೆ ಮಾಡ್ರಿ. ಏನ್ ಯೋಚನೆ ಮಾಡೋದು? ಅವನ್ ಯೋಚನೆ ಮಾಡಿದಾನ ತಂಗಿ ಬಗ್ಗೆ, ಅವಳ ಮಕ್ಳ ಬಗ್ಗೆ? ನಾನ್ ಜೈಲ್ಗೆ ಹೋದ್ರು ನಿನಗೆ ಏನು ಟೆನ್ಷನ್ ಇರಲ್ಲ. ಮಕ್ಳಿಗೂ ನಿನಗೂ ಜೀವನ್ ಪರ್ಯಂತ ಆರಾಮಾಗಿರೋಷ್ಟು ಆಸ್ತಿನ ಸಂಪಾದಿಸಿಟ್ಟಿದ್ದೀನಿ. ಇನ್ನೇನ್ ಬೇಕು? ಇದಕ್ಕೂ ಮೇಲೆ ಇನ್ನೇನ್ ಮಾಡ್ಲಿ? ಸಾರಿ ಹೇಳ್ಬೇಕು. ಸಾರಿ ಹೇಳೋಣ. ಏನ್ ಸಾರಿ ಹೇಳೋದು? ಏನ್ ಸಾರಿ ಹೇಳೋದು? ಎಲ್ಲದಕ್ಕೂ ಬರ್ತೀಯಲ್ಲ, ಇದು ಫ್ಯಾಮಿಲಿ ಮ್ಯಾಟ್ರು. ನಿಂಗೇನ್ ಸಂಬಂಧ? ಸಂಬಂಧ ಇದೆ. ನನ್ನ ಫ್ಯಾಮಿಲಿ ಇವತ್ತು ಸಂತೋಷವಾಗಿದೆ ಅಂದ್ರೆ ಅದಕ್ಕೆ ಕಾರಣ ಗಜಣ್ಣ. ಇವತ್ತು ಈ ಫ್ಯಾಮಿಲಿಗೆ ಏನಾದರೂ ಆಗ್ತಿದೆ ಅಂದ್ರೆ ಮೊದಲು ರಿಯಾಕ್ಟ್ ಮಾಡಬೇಕಾಗಿರೋದು ನಾನೇ. ನಿಮ್ಮ ಅಣ್ಣಂಗೆ ಫೋನ್ ಮಾಡಿ. 5 ವರ್ಷದಿಂದ ಸುಮ್ಮನೆ ಇದ್ದೀರಾ, ಇನ್ನೂ ಹಾಗೆ ಇದ್ರೆ ತಪ್ಪಾಗುತ್ತೆ. ಮಾಡಿ. ಹಲೋ ಅಣ್ಣ, ಅದು ಅಣ್ಣ, ಒಂದ್ ನಿಮಿಷ, ಗಜಣ್ಣ ಮಾತಾಡ್ತಾರೆ, ಮಾತಾಡಿ ಅಣ್ಣ. ಬೆಳೆಯೋ ಮಕ್ಳಿಗೆ ಬೇಕಾಗಿರೋದು ಆಸ್ತಿ ಅಂತಸ್ತಲ್ಲ ಅಣ್ಣ, ಅಪ್ಪ. ಅಪ್ಪ ಬೇಕು ಅವ್ರಿಗೆ. ಇವಾಗ ಸಾರಿ ಹೇಳಿದ್ರೆ ಗಜ ಆಗಿ ಸೋಲ್ಬೋದು, ಆದ್ರೆ ಅಪ್ಪ ಆಗಿ ಗೆಲ್ತೀರಾ. ಹೇಳಿ ಅಣ್ಣ, ಎಲ್ರಿಗೂ ಒಳ್ಳೇದಾಗತ್ತೆ. ಸಾರಿ ಶಂಕರ್. ಸಾರಿ ನಾನು ಹೇಳ್ಬೇಕು ಭಾವ? ಹ್ಯಾಪಿ ಬರ್ಡೇ ಗಜ. ಅವನೇನೋ ಭಾರಿ ಬಕೆಟ್ ಹಾಕ್ತಿದ್ದಾನೆ. ಅವನ ಹತ್ರ ಆಗೋದಲ್ಲ, ನೀವು ದೂರ ಆಗ್ತಾ. ನನ್ನ 5 ವರ್ಷದ ಟೆನ್ಷನ್ 5 ನಿಮಿಷದಲ್ಲಿ ಸಾಲ್ವ್ ಮಾಡ್ಬಿಟ್ಟೆ. ನೀನು ಕಣೋ ಫ್ರೆಂಡ್ ಅಂದ್ರೆ ಲವ್ ಯು ಕಣೋ.